ಭಾರತದ ಕತೆ ಬಗೆದಷ್ಟು ರೋಚಕವಾಗ್ತಾ ಹೋಗುತ್ತೆ. ಅದರಲ್ಲೂ ಅರ್ಜುನನ ಪಾತ್ರವಂತೂ ಇನ್ನೂ ರೋಚಕ ಅಂತಾನೆ ಹೇಳ್ಬೋದು. ಮಹಾಭಾರತದಲ್ಲಿ ಬರುವ ಅರ್ಜುನ ಒಟ್ಟು 4 ಜನ ಹೆಂಡತಿಯರನ್ನು ಮದುವೆ ಆಗಿರ್ತಾನೆ. ಇನ್ನು 5ನೇ ಪತ್ನಿಯನ್ನು ಅವನು ಮದುವೆ ಆಗೋದಕ್ಕೆ ತಿರಸ್ಕರಿಸ್ತಾನೆ. ಹಾಗಾದ್ರೆ ಆ 4 ಜನ ಪತ್ನಿಯರು ಯಾರು, ಯಾವ್ಯಾವ ಸಮಯದಲ್ಲಿ ಅರ್ಜುನ ಈ 4 ಜನ ಹೆಂಡತಿಯರನ್ನು ಮದುವೆ ಆಗ್ತಾನೆ, ಹಾಗೂ 5ನೇ ಪತ್ನಿಯನ್ನು 5ನೇ ಹುಡುಗಿಯನ್ನು ಯಾಕೆ ರಿಜೆಕ್ಟ್ ಮಾಡ್ತಾನೆ ಅಂತ ನೋಡೋದಾದ್ರೆ, ಮೊದಲನೆಯದಾಗಿ ಮಹಾಭಾರತದಲ್ಲಿ ಅರ್ಜುನ ಮದುವೆ ಆಗೋದು ದ್ರೌಪದಿಯನ್ನು. ಹೌದು, ದ್ರುಪದನ ಮಗಳು ದ್ರೌಪದಿ ಪಂಚ ಪಾಂಡವರಿಗೆ ಪತ್ನಿಯಾಗಿ ಬರೋದಕ್ಕಿಂತ ಮುಂಚೆ ಅರ್ಜುನ ಆಕೆಯನ್ನು ಗೆದ್ದುಕೊಂಡು ಬರ್ತಾನೆ. ಆನಂತರ ಕುಂತಿಯ ಮಾತಿನಂತೆ 5 ಜನರು ಕೂಡ ಅವಳೊಟ್ಟಿಗೆ ಸಂಸಾರವನ್ನು ಮಾಡಬೇಕಾಗುತ್ತೆ. ಇನ್ನು ಎರಡನೆಯದಾಗಿ ಅರ್ಜುನ ಮದುವೆ ಆಗೋದು ಯಾರನ್ನಪ್ಪ ಅಂತಂದರೆ ಕೃಷ್ಣನ ತಂಗಿಯಾಗಿರುವಂಥ ಸುಭದ್ರೆಯನ್ನು. ಹೌದು, ಕೃಷ್ಣನ ತಂಗಿ ಸುಭದ್ರೆಯ ಮೋಹಕ್ಕೆ ಅರ್ಜುನ ಒಳಗಾಗ್ತಾನೆ. ಅದೇ ರೀತಿ ಅರ್ಜುನನ ಮೋಹಕ್ಕೆ ಕೂಡ ಸುಭದ್ರೆ ಒಳಗಾಗ್ತಾಳೆ. ಈ ಇಬ್ಬರ ವಿವಾಹವನ್ನು ಕೃಷ್ಣನೇ ಸಂಧಾನದ ಮೂಲಕ ಮಾಡಿಸ್ತಾನೆ. ಈ ರೀತಿ ಸುಭದ್ರೆಯನ್ನು ಕೃಷ್ಣ ಮದುವೆ ಆಗ್ತಾನೆ. ಇನ್ನು ಮೂರನೆಯದಾಗಿ ನಾಗಕನ್ಯೆಯಾಗಿದ್ದಂತಹ ಉಲುಪಿಯನ್ನು ಕೂಡ ಅರ್ಜುನ ಮದುವೆ ಆಗ್ತಾನೆ. ಒಂದು ಸಲ ಅರ್ಜುನ ಕೊಳದಲ್ಲಿ ಸ್ನಾನ ಮಾಡ್ತಿದ್ದ ವೇಳೆಯಲ್ಲಿ ಅವನ ಮೋಹಕ್ಕೆ ಬಲಿಯಾದಂಥ ನಾಗಕನ್ಯೆ ಉಲುಪಿ ಅವನನ್ನು ನಾಗವೇಷದಲ್ಲಿ ಸುತ್ತುವರೆದು ಪಾತಾಳ ಲೋಕಕ್ಕೆ ಎಳ್ಕೊಂಡು ಹೋಗ್ತಾಳೆ. ಇದಾದ ನಂತರದಲ್ಲಿ ಅಲ್ಲಿ ತನ್ನನ್ನು ಮದುವೆ ಆಗುವಂತೆ ಕೇಳಿಕೊಳ್ತಾಳೆ. ಅದಾದ ನಂತರ ಅರ್ಜುನ ಆಕೆಯನ್ನು ಅಲ್ಲೇ ಮದುವೆಯಾಗಿ ನಂತರ ಪರ್ಮಿಷನನ್ನು ಪಡೆದು ಮತ್ತೆ ಭೂಲೋಕಕ್ಕೆ ಬರ್ತಾನೆ. ಆದ ನಂತರ ಕೊನೆಯಲ್ಲಿ ಮದುವೆಯಾಗದೆ ಅರ್ಜುನ ಚಿತ್ರಾಂಗದೆಯನ್ನು, ಹೌದು ಚಿತ್ರಾಂಗದೆಯ ಸಿನಿಮಾದ ಕುರಿತಾಗಿ ನೀವು ಈಗಾಗಲೇ ಡಾಕ್ಟರ್ ರಾಜ್ಕುಮಾರ್ ಅವರ ಬಬ್ರುವಾಹನ ಸಿನಿಮಾದಲ್ಲಿ ನೋಡಿದ್ದೀರಾ. ಅರ್ಜುನ 4ನೆಯದಾಗಿ ಮದುವೆಯಾಗೋದು ಚಿತ್ರಾಂಗದೆಯನ್ನು, ಅವನಿಗೆ ಬಬ್ರುವಾಹನೆಯನ್ನು ಎನ್ನುವ ಮಗ ಕೂಡ ಇರ್ತಾನೆ. ಈ ರೀತಿ ಅರ್ಜುನ 4 ಪತ್ನಿಯರನ್ನು ಮದುವೆಯಾದ ನಂತರ ಮತ್ತೊಂದು ಮದುವೆಯ ಆಫರ್ ಬರುತ್ತೆ. ಅದೇ ಯಾವುದಪ್ಪ ಅಂತಂದರೆ ವಿರಾಟ ರಾಜನ ಪುತ್ರಿಯಾಗಿದ್ದಂತಹ ಉತ್ತರೆ. ಹೌದು, ಉತ್ತರೆಯನ್ನು ಮದುವೆ ಆಗೋದಕ್ಕೆ ಆ ಒಂದು ವಿರಾಟ ರಾಜ ಕೇಳಿಕೊಳ್ತಾನೆ. ಇನ್ನು ಅಜ್ಞಾತವಾಸದಲ್ಲಿದ್ದಂಥ ಸಂದರ್ಭದಲ್ಲಿ ಅರ್ಜುನ ಕೌರವರ ಸಹಾಯವನ್ನು ಪಡೆದು ಬಂದಂತಹ ಒಂದು ಶತ್ರು ಸೇನೆಯನ್ನು ಸದೆಬಿಡಿದ ನಂತರದಲ್ಲಿ ವಿರಾಟ ರಾಜನ ಗೋವುಗಳನ್ನು ರಕ್ಷಣೆ ಮಾಡ್ತಾನೆ. ವಿರಾಟ ರಾಜನ ಆಸ್ಥಾನವನ್ನು ಕೂಡ ಕಾಪಾಡ್ತಾನೆ. ಇದರಿಂದ ಸಂತೋಷಗೊಂಡಂತಹ ವಿರಾಟ ರಾಜ ತನ್ನ ಮಗಳನ್ನು ನೀನು ಮದುವೆ ಆಗು ಎನ್ನುವಂತಹ ಆಫರನ್ನು ಕೂಡ ಇಡ್ತಾನೆ ಕುರುಕ್ಷೇತ್ರ ಯುದ್ಧದ ಸಮಯದಲ್ಲಿ. ಇದಕ್ಕೆ ಸಂಬಂಧಪಟ್ಟಂತೆ ಅರ್ಜುನ ಆತನಿಗೆ ಹೇಳ್ತಾನೆ, ಇಲ್ಲ, ನಾನು ಯಾವುದೇ ಕಾರಣಕ್ಕೂ ಉತ್ತರೆಯನ್ನು ಆ ರೀತಿ ದೃಷ್ಟಿಯಲ್ಲಿ ನೋಡಿಲ್ಲ. ಬಂದ ಮೊದಲನೇ ದಿನದಿಂದಲೂ ಕೂಡ ಅವಳನ್ನು ಮಗಳ ದೃಷ್ಟಿಯಲ್ಲೇ ನಾನು ನೋಡಿದ್ದೇನೆ. ಅದಕ್ಕಾಗಿ ಮಗಳು ಬೇರೆಯಲ್ಲ, ಸೊಸೆ ಬೇರೆಯಲ್ಲ, ಉತ್ತರೆಯನ್ನು ನಾನು ನನ್ನ ಮಗನಿಗೆ ತಂದುಕೊಂತೀನಿ, ಅಂದರೆ ತನ್ನ ಮಗನಾಗಿದ್ದಂಥ ಅಭಿಮನ್ಯುವಿಗೆ ತಂದುಕೊಂತೀನಿ, ಅವನ ಜೊತೆ ಮದುವೆಯನ್ನು ಮಾಡಿಕೊಂಡು ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀವಿ ಎನ್ನುವಂಥ ಮಾತನ್ನು ವಿರಾಟ ರಾಜನಿಗೆ ಅರ್ಜುನ ಕೊಡ್ತಾನೆ. ಈ ರೀತಿ ಬಂದ 5ನೆಯ ಆಫರನ್ನು ತಿರಸ್ಕರಿಸಿದಂತಹ ಅರ್ಜುನ ಒಟ್ಟು 4 ಜನ ಹೆಂಡತಿಯರನ್ನು ಹೊಂದಿರ್ತಾನೆ. ಇದಿಷ್ಟು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅರ್ಜುನನ ಕುರಿತಾಗಿ ಹಾಗೂ ಬೇರೆ ಕ್ಯಾರೆಕ್ಟರ್ಗಳ ಕುರಿತಾಗಿ ನಿಮಗೆ ಏನನ್ಸುತ್ತೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.